हाय फ्रेंड्स, गुड मॉर्निंग। इवत्तु बंदु सूर्यग्रहण इदे अल्वा, डिसेंबर 4th इदे 2021। ई वर्षद लास्ट सूर्यग्रहण इदु। ई ग्रहणदिंद होटेल बेळितर मगुगे एनादरू प्रॉब्लम्स इदेया, एंड नेक्स्ट ई ग्रहण नडियो टाइमल्ली गर्भिणियर हेगिरबेकु अदनेल्लानू नानु हेळ्तीनि, एंड नेक्स्ट ಮಗುಗೆ ಬೆಳೀತಾ ಇರೋ ಮಗುಗೆ ಏನಾದರೂ ಅಫೆಕ್ಟ್ ಆಗುತ್ತಾ ಎಲ್ಲ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಬರೋವಾಗ ಸೂರ್ಯಗ್ರಹಣ ಆಗುತ್ತೆ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಅಲ್ವಾ. ಸೊ ಇವಾಗ ಬಂದು ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಬರ್ತಾ ಇರೋದ್ರಿಂದ ಈ ಗ್ರಹಣ ಸಂಭವಿಸ್ತಾ ಇದೆ. ಸೊ ಇದು ಬಂದು ಸ್ಮಾಲ್ ಪೀರಿಯಡಲ್ಲೇ ಇದು ಮುಗ್ದು ಹೋಗುತ್ತೆ. ಅಂದರೆ ಡಿಸೆಂಬರ್ 4th 10:59 ಬೆಳಗ್ಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ 3:07 ಮುಗಿತಾ ಇದೆ. ಓಕೆನಾ. ಸೊ ಒಟ್ಟು ಟೋಟಲ್ 4:08 ಸೂರ್ಯಗ್ರಹಣ ಬಂದು ಪೀರಿಯಡ್ ಇರೋದು. ಸೊ ಈ ಟೈಮಲ್ಲಿ ಗರ್ಭಿಣಿಯರು ಆರಾಮಾಗಿ ಹೊರಗಡೆ ಬರದೇ ಇರೋದು ನಾನು ಹೇಳ್ತೀನಿ ಒಳ್ಳೆಯದು ಅಂತ. ಯಾಕಂದರೆ ರೇಡಿಯೇಷನ್ ಇದ್ದೇ ಇರುತ್ತೆ. ನಮ್ಮ ಇಂಡಿಯಾ ಪ್ರಕಾರ ಬೆಂಗಳೂರಲ್ಲಿ ಕೂಡ 10:59 ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಬಂದು ಹೊರಗಡೆ ಬರದೇ ಇರೋದು ತುಂಬಾ ಒಳ್ಳೆಯದು. ಇದು ಬಂದು ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಆಸ್ಟ್ರೇಲಿಯಾ ಮತ್ತು ಬಂದು ಬೇರೆ ಕಡೆ ದೇಶಗಳಲ್ಲಿ. ಓಕೆನಾ. ಜಾಸ್ತಿ ಹೊರಗಡೆ ದೇಶದಲ್ಲಿ ಜಾಸ್ತಿ ಟೈಮ್ ಇದೆ, ಬಟ್ ನಮ್ಮ ದೇಶಕ್ಕೆ 4 hours and 8 minutes ಮುಗ್ದೋಗ್ತಾ ಇದೆ. ಸೊ ಸೂರ್ಯಗ್ರಹಣ ಬಂದು ಚಂದ್ರಗ್ರಹಣಕ್ಕಿಂತ ಸ್ವಲ್ಪ ಪವರ್ಫುಲ್ ಜಾಸ್ತಿ. ಯಾಕಂದರೆ ಸೂರ್ಯಗ್ರಹಣ ಸಾಮಾನ್ಯವಾಗಿ ಬೆಳಗ್ಗೆ ಬರೋದ್ರಿಂದ ರೇಡಿಯೇಷನ್ ತುಂಬಾ ಇರುತ್ತೆ. ನೀವು ಹೇಗೂ ಹೊರಗಡೆ ಹೋಗೋದು ಈ ಥರ ಎಲ್ಲ ಮಾಡುವಾಗ ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಹೇಗಿರಬೇಕು ಅಂತಂದರೆ ಮನೇಲಿರಿ, ಕಿಟಕಿ ಬಾಗಿಲುಗಳನ್ನ ಮುಚ್ಕೊಳ್ಳಿ. ನಾನು ರಿಪೀಟೆಡಾಗಿ ಅದನ್ನೇ ಹೇಳೋಕ್ಕೋಗಲ್ಲ, ಯಾಕಂದರೆ ಆಲ್ಮೋಸ್ಟಾಗಿ ವೀಡಿಯೋಸ್ ಹಾಕಿದ್ದೀನಿ, ನೀವು ಅದನ್ನು ರೆಫರ್ ಮಾಡ್ಕೊಂಡ್ರೆ ಸಾಕು. ಆದರೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಏನಂತಂದರೆ ಕಿಟಕಿ ಎಲ್ಲ ಫುಲ್ಲು ಕ್ಲೋಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಎಲ್ಲ ಹಾಕ್ಕೊಳ್ಳಿ, ಮತ್ತು ಬಂದು ಫುಡ್ಡೆಲ್ಲ ನೀವು 10 ಒಳಗಡೆ ಟಿಫನ್ ಎಲ್ಲ ಮುಗಿಸ್ಕೊಳ್ಳಿ. ಮತ್ತು ನಿಮಗೇನಾದರೂ ಹೊಟ್ಟೆ ಹಸಿ ಆಗ್ತಾ ಇದೆ ಅಂದರೆ ಲಿಕ್ವಿಡ್ ಐಟಮ್ ಆಗಿ ತೊಗೋಬೋದು, ಜಾಸ್ತಿ ಗಟ್ಟಿ ಪದಾರ್ಥವಾಗಿ ತೊಗೋಬೇಡಿ. ಗರ್ಭಿಣಿ ಸ್ತ್ರೀಯರಿಗೆ ಏನಾಗುತ್ತೆ ಅಂತಂದರೆ ಜೀರ್ಣಕ್ರಿಯೆ ಬಂದು ಸ್ವಲ್ಪ ಸ್ಲೋ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನೀವು ಫುಡ್ ಕುಕ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾಡಿರೋ ಫುಡ್ಡನ್ನೇ ಬೇಗ ತಿನ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ಟೈಮಲ್ಲಿ ಹೊಟ್ಟೆ ಹಸಿ ಆದರೆ ನೀವು ಲಿಕ್ವಿಡ್ ಐಟಮ್ ಆಗಿ ಜ್ಯೂಸ್, ಫ್ರೂಟ್ಸ್ ಆ ಥರ ತೊಗೊಳ್ಳಿ. ಒಂದು 3 hours ಆದಮೇಲೆ, 3:07 ಆದಮೇಲೆ ನೀವು ಬಂದು ಸ್ನಾನ ಮಾಡಿಬಿಟ್ಟು ನಾರ್ಮಲಾಗಿ ನೀವು ಪೂಜೆ ಮಾಡೋ ಹಾಗಿದ್ರೆ ಪೂಜೆ ಮಾಡ್ಕೋಬೋದು. ಈ ಟೈಮಲ್ಲಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಬಾರ್ದು, ಮನೆ ಕ್ಲೀನ್ ಮಾಡಬಾರ್ದು ಅಂತಾರೆ. ಸೊ ಬೆಳಗ್ಗೆ ಎದ್ದು ನೀವೇನು ಊಟ ಮುಗಿಸ್ಕೋಬೇಕೋ ಅದು ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ 4 hours ತಾನೆ. ಸೊ ರೆಸ್ಟ್ ಮಾಡಿ ಮಲ್ಕೋಬೋದು, ಓಡಾಡ್ಬೋದು, ಮತ್ತು ಯೂರಿನ್ ಪಾಸ್ ಮಾಡೋದು, ಟಾಯ್ಲೆಟ್ ಪಾಸ್ ಮಾಡೋದು ಇದೆಲ್ಲ ಮನೇಲೇ ಮಾಡ್ಕೊಳ್ಳಿ. ಹೊರಗಡೆ ಇದೆ ಅಂತಂದರೆ ಕೊಡೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಬಿಸಿಲು ಬರದೇ ಇರೋ ರೀತಿ ಕೊಡೆನ ನೀವು ಯೂಸ್ ಮಾಡಿಕೊಂಡು ನೀವು ಹೊರಗಡೆ ಹೋಗಿ ಬರ್ಬೋದು. ಒಂದು ವೇಳೆ ಈ ಟೈಮಲ್ಲಿ ನಿಮಗೆ ಸ್ಕ್ಯಾನಿಂಗ್ಸ್ ಇದೆ, ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ಸ್ ಇದೆ ಅಂದರೆ ಹೊರಗಡೆ ಹೋಗುವಾಗ ಕಾರಲ್ಲಾದರೆ ಇಲ್ಲ ಆಟೋದಲ್ಲೋ ಬಸ್ಸಲ್ಲೋ ಹೋಗ್ತಾ ಇದ್ದೀರಂದರೆ ಕೆಳಗಡೆ ಇಳಿದು ಹೋಗುವಾಗ ನೀವು ಕೊಡೆ ಯೂಸ್ ಮಾಡ್ಕೊಂಡು ಓಡಾಡ್ಬೋದು. ಮತ್ತು ಈ ಟೈಮಲ್ಲಿ ಶಾರ್ಪ್ ಥಿಂಗ್ಸ್ ಇಟ್ಕೊಂಡು ಕೆಲಸ ಮಾಡೋದು, ಕತ್ರಿ ಇಲ್ಲಾಂದರೆ ನೀವು ಬಂದು ಮಿಷಿನಲ್ಲಿ ವರ್ಕ್ ಮಾಡೋದು, ಇಲ್ಲ ಅಂತಂದರೆ ಮನೆಯಲ್ಲಿ ಏನಾದರೂ ಕೆಲಸ ಶಾರ್ಪ್ ಥಿಂಗ್ಸಿಂದ ಕೆಲಸ ಮಾಡೋದನ್ನು ಬೇಡ, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಈ ಟೈಮಲ್ಲಿ ಆದಷ್ಟು ದೇವ್ರ ಬುಕ್ಸ್ ಓದೋದು, ಒಳ್ಳೆ ಮ್ಯೂಸಿಕ್ಸ್ ಕೇಳೋದು, ಪಾಸಿಟಿವ್ ಆಗಿರೋದನ್ನು ಟ್ರೈ ಮಾಡಿ. ಮತ್ತು ಈ ಟೈಮಲ್ಲಿ ಸ್ನಾನ ಎಲ್ಲ ಮಾಡೋದು ಬೇಡ. 3:07 ಆದಮೇಲೆ ನೀವು ಬಂದು 3:15 ಆಗುತ್ತಲ್ಲ 3:15 ಆ ಟೈಮಲ್ಲಿ ಬಂದು ಸ್ನಾನ ಮಾಡ್ಕೊಳ್ಳಿ. ಯಾಕಂದರೆ ಇಂಡಿಯಾಗೂ ಇದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ರೇಡಿಯೇಷನ್ ಅನ್ನೋದು ಬೆಳಕು ಸುತ್ತಾನೂ ಬೀಳ್ತಾ ಇರುತ್ತೆ ನಮ್ಮ ಭೂಮಿಯಲ್ಲಿ. ಸೊ ಹಾಗಾಗಿ ಆದಷ್ಟು ಸೇಫ್ ಆಗಿರೋದು ಒಳ್ಳೆಯದು. ನಿಮಗಾಗಲಿ ನಿಮ್ಮ ಮಗುಗಾಗಲಿ ಏನು ತೊಂದರೆ ಆಗಲ್ಲ, ಹೆದರ್ಕೋಬೇಡಿ, ಪ್ಯಾನಿಕ್ ಆಗಬೇಡಿ. ಸೇಫಾಗಿ ಒಳಗಡೆ ಇರಿ, ಹೊರಗಡೆ ಹೋಗೋ ಹಾಗಿದ್ದರೆ ಕೊಡೆ ಯೂಸ್ ಮಾಡಿ. ಮತ್ತು ಬಂದು ಈ ಟೈಮಲ್ಲಿ ನೀವು ಆದಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿರೋದು ತುಂಬಾ ಒಳ್ಳೆಯದು. ಓಕೆನಾ. ಸೊ ತುಂಬ ಜನರಿಗೆ ಕಿಕ್ಸ್ ಇರುತ್ತೆ, ಕೆಲವ್ರಿಗೆ ಬಂದು ಜೀರ್ಣಕ್ರಿಯೆ ಬಂದು ಕಮ್ಮಿ ಇರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಖಾರ ಪದಾರ್ಥ ಮತ್ತು ತಣ್ಣಗಿರೋ ಪದಾರ್ಥಗಳನ್ನ, ಆಯಿಲಿ ಫುಡ್ಡನ್ನು ಈ ಟೈಮಲ್ಲಿ ಅಂದರೆ ಗ್ರಹಣದ ಟೈಮಲ್ಲಿ ತಿನ್ನೋದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಜೀರ್ಣ ಆಗುವಂತಹ ಸೆಮಿ ಸಾಲಿಡಾಗಿ ಸ್ವಲ್ಪ ಮೆತ್ತವಾಗಿರುವಂಥ ಪದಾರ್ಥಗಳನ್ನು ತಿಂದರೆ ಸಾಕು, ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ನಿಮಗೆ. ಸೊ ಡಿಸೆಂಬರ್ 4th ಇದೆ, ಸ್ಯಾಟರ್ಡೆ ಇರೋದು. ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಟೈಮಿಂಗ್ಸು, 10:59 ಸ್ಟಾರ್ಟ್ ಆಗಿ ಮಧ್ಯಾಹ್ನ ಬಂದು 3:07 ಬಂದು ನಿಮಗೆ ಗ್ರಹಣ ನಮಗೆ ಮುಗಿಯತ್ತೆ. ಸೊ ಹಾಗಾಗಿ ಸೇಫ್ ಆಗಿರೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಿ. ಈ ಟೈಮಲ್ಲಿ ಆದಷ್ಟು ನೀವು ಬಂದು ಹಾರರ್ ಮೂವೀಸು ಅಂಥವೆಲ್ಲ ಏನು ನೋಡೋಕ್ಕೆ ಹೋಗಬೇಡಿ. ಮಲ್ಕೋಬೋದು, ಅಲ್ಗಾಡಬಾರ್ದು, ಓಡಾಡಬಾರ್ದು, ಅದೆಲ್ಲ ತಪ್ಪು. ಮನೇಲಿ ಓಡಾಡಿ ಮಲ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಆ್ಯಂಡ್ ನೆಕ್ಸ್ಟು ಹೊರಗಡೆ ಹೋಗೋದು ಬರೀ ಕಣ್ಣಿಂದ ಸೂರ್ಯನ ಗ್ರಹಣವನ್ನು ನೋಡಿ
ಮಾಡೋದು ಇದೆಲ್ಲ ತುಂಬ ತಪ್ಪು. ಹೇಳಬೇಕು ಅಂದರೆ ಸ್ಪೆಷಲಾಗಿ ಪ್ರೆಗ್ನೆಂಟ್ ಲೇಡೀಸು ನೋಡೋಕ್ಕೆ ಹೋಗಬೇಡಿ, ಮಕ್ಕಳನ್ನೂ ಅಷ್ಟೇ, ಎಸ್ಪೆಷಲಿ ನೀವು ಬರೀ ಕಣ್ಣಿಂದ ನೋಡಬಾರ್ದು. ಕಿರಣಗಳು ತುಂಬ ಸೂಕ್ಷ್ಮವಾಗಿರುತ್ತೆ, ರೇಡಿಯೇಷನ್ ಎಲ್ಲ ಸೂಕ್ಷ್ಮವಾಗಿರುತ್ತೆ, ಹಾಗಾಗಿ ಹೊರಗಡೆ ಹೋಗೋದನ್ನು ತಪ್ಪಿಸಿ ನೀವು ಆರಾಮಾಗಿ ಮನೇಲಿದ್ದರೆ ನಿಮಗೂ ನಿಮ್ಮ ಬೇಬಿಗೂ ತುಂಬ ಸೇಫ್. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ, ಯಾಕಂದರೆ ಬೇಗ ಅಡ್ವಾನ್ಸ್ ಆಗಿ ವೀಡಿಯೋ ಹಾಕಿದ್ದೀನಿ. ತುಂಬ ಸೇಫ್ ಆಗಿರಿ ಆ್ಯಂಡ್ ನೆಕ್ಸ್ಟು ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬೇಡ, ಆರಾಮಾಗಿದ್ದರೆ ಅಷ್ಟೇ ಸಾಕು. ಟೇಕ್ ಕೇರ್, ಬಾಯ್.